ಎಸ್, ಕರಾವಳಿಯಲ್ಲಿ ಆರಂಭವಾದಂತಹ ಹಿಜಬ್ ವಿವಾದ ಇಡೀ ದೇಶದಾದ್ಯಂತ ಕಿಚ್ಚನ್ನು ಹಬ್ಬಿಸ್ತು, ತಾರಕಕ್ಕೇರಿದೆ. ಸೊ ನೀ ಕೊಡು ನಾ ಬಿಡೆ ಅನ್ನುವಂಥದ್ದು ಕೋರ್ಟ್ನಲ್ಲಿ ಹೇಳಿಕೆಯನ್ನು ಕೂಡ ನೀಡಲಾಗಿದೆ, ಅದು ಸದನದಲ್ಲೂ ಕೂಡ ಪ್ರತಿಧ್ವನಿಸ್ತು. ಇಷ್ಟರ ಮಧ್ಯೆ ತುಮಕೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಸೊ ಹಿಜಬ್ ಅನ್ನು ಧರಿಸಿ ಶಾಲೆಗೆ ಬಂದ ಕಾಲೇಜಿಗೆ ಬಂದಂತಹ ಉಪನ್ಯಾಸಕಿ ತಕ್ಷಣವೇ ರಿಸೈನ್ ಮಾಡಿ ಹೊರಗಡೆ ಬಂದಿದ್ರು. ಸೊ ಈಗ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ರಾಜ್ಯಾದ್ಯಂತ ತಾರಕಕ್ಕೇರಿರುವಂತಹ ಹಿಜಬ್ ವಿವಾದ, ಖಾಸಗಿ ಕಾಲೇಜಿನ ಅರೆಕಾಲಿಕ ಉಪನ್ಯಾಸಕಿ ರಾಜೀನಾಮೆಯನ್ನು ಕೊಟ್ಟಿದ್ರು. ತುಮಕೂರಿನ ಜೈನ್ ಪಿಯು ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕಿ ತಮ್ಮ ಹ್ಯಾಂಡ್ ರಿಟನ್ ಕೈನಲ್ಲೇ ಬರೆದಂತಹ ಬರಹವನ್ನು ರಾಜೀನಾಮೆ ಅಂತ ಕೊಟ್ಟಿದ್ರು. ತುಮಕೂರು ನಗರದ ಪುಟ್ಟಸ್ವಾಮಯ್ಯನ ಪಾಳ್ಯದ ಜೈನ್ ಪಿಯು ಕಾಲೇಜು ಹಿಜಬ್ ತೆಗೆದು ತರಗತಿಯೊಳಗೆ ಬರಬೇಕು ಅನ್ನುವಂತಹ ನಿಯಮ ಜಾರಿಯಾಗಿದೆ, ಹಾಗಾಗಿ ನೀವು ಹಾಗೇನೇ ಬರಬೇಕು ಅಂತ ಹೇಳಿದಾಗ ರಾಜೀನಾಮೆಯನ್ನು ಉಪನ್ಯಾಸಕ್ಕೆ ಕೊಡ್ತಾರೆ. ಚಾಂದನಿ ನಯಾಜ್ ಅಂತ ಅವರ ಹೆಸರು. ಜೈನ್ ಕಾಲೇಜಿನ ವಿದ್ಯಾವಾಹಿನಿ ಕಾಲೇಜು ಸೇರಿ ಹಲವು ಕಾಲೇಜಿನಲ್ಲಿ ಅವರು ಕೆಲಸವನ್ನು ಕೂಡ ಮಾಡಿರ್ತಾರೆ. ಸೊ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ನಾನು 3 ವರ್ಷದಿಂದ ಕೂಡ ಹಿಜಬನ್ನು ಧರಿಸಿಕೊಂಡೇ ಬರ್ತಾ ಇದ್ದೀನಿ, ಆದರೆ ಇದ್ದಕ್ಕಿದ್ದ ಹಾಗೆ ಈ ವಿವಾದ ಅಥವಾ ಈ ವಿವಾದದಿಂದ ಈ ರೀತಿಯಾಗಿ ನನಗೆ ಹೇಳಿಕೆಯನ್ನು ಕೊಡಲಾಗಿದೆ, ನನಗೆ ತಾಕೀತನ್ನು ಮಾಡಿದರು. ಹಾಗಾಗಿ ನಾನು ಹಿಜಬ್ ವಿವಾದದಿಂದ ಧರ್ಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಅವರು ರಾಜೀನಾಮೆಯನ್ನು ತಮ್ಮ ಮೇಲೂ ಯಾರು ಅಧಿಕಾರಿಗಳಿರ್ತಾರೆ ಅಥವಾ ಆಡಳಿತ ಮಂಡಳಿಯ ಮೇಲ್ವರ್ಗದವರು ಯಾರಿರ್ತಾರೆ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ನಿನ್ನೆ ರಾಜೀನಾಮೆಯನ್ನು ಕೊಟ್ಟಂಥ ಉಪನ್ಯಾಸಕಿ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ನಾನು ಜೈನ್ ಕಾಲೇಜಿನಲ್ಲಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದೆ, ಇಂಗ್ಲಿಷ್ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. 3 ವರ್ಷದಿಂದ ಇದುವರೆಗೂ ಕೂಡ ಏನೂ ತೊಂದರೆ ಆಗಿರಲಿಲ್ಲ. 3 ವರ್ಷದಿಂದ ಹಿಜಬ್ ಬಗ್ಗೆ ಯಾರೂ ಕೂಡ ಮಾತನಾಡಿರಲಿಲ್ಲ. ಧರ್ಮವನ್ನು ನಾನು ಪಾಲಿಸ್ಕೊಂಡು ಬರ್ತಾ ಇದ್ದೆ, ನಾನು ಕಾಲೇಜಿಗೆ ಬರ್ತಾ ಇದ್ದೆ, ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೆ. ಕಾಲೇಜು ಮತ್ತು ವಿದ್ಯಾರ್ಥಿ ನಡುವಿನ ಸಂಬಂಧ ಚೆನ್ನಾಗಿನೇ ಇತ್ತು, ಆದರೆ ಇದ್ದಕ್ಕಿದ್ದ ಹಾಗೆ ಹಿಜಬ್ ಸೇರಿದಂತೆ ಯಾವುದೇ ಧಾರ್ಮಿಕ ಬಟ್ಟೆ ಧರಿಸಿ ಪಾಠ ಮಾಡಬಾರದು ಅಂತ ಆದೇಶ ಬಂದಿದೆ ಅಂತ ಪ್ರಾಂಶುಪಾಲರು ನೆನೆ ಕರೆದು ಹೇಳಿದ್ರು ನನಗೆ. ಸೊ ಹಾಗಾಗಿ ನಾನು 3 ವರ್ಷದಿಂದ ಹಿಜಬ್ ಧರಿಸ್ಕೊಂಡೇ ಪಾಠ ಮಾಡ್ತಾ ಇದ್ದೀನಿ. ನಿನ್ನೆ ದಿನ ಈ ಬೆಳವಣಿಗೆಯಿಂದ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಉಂಟಾಗಿದೆ, ಹಾಗಾಗಿ ನಿನ್ನೆ ದಿನವೇ ನನ್ನ ಈ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇದ್ರಿ, ಇದೇ ರಾಜೀನಾಮೆಯನ್ನು ಬರೆದಿರುವಂತಹ ಪತ್ರ. ಸೊ ಇಂಗ್ಲೀಷ್ ಲೆಕ್ಚರರು, ಇಂಗ್ಲೀಷ್ನಲ್ಲಿಯೇ ರಾಜೀನಾಮೆಯನ್ನು ಬರೆದಿದ್ದಾರೆ. ಸೊ ತಮ್ಮ ಪ್ರಿನ್ಸಿಪಾಲ್ ಏನಿದ್ದಾರೆ, ಅವರಿಗೆ ಜೈನ್ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಏನಿದ್ದಾರೆ ಅವರಿಗೆ ಅಡ್ರೆಸ್ ಮಾಡಿ, ನಾನು ನನ್ನ ಉಪನ್ಯಾಸಕ್ಕೆ ಇಂಗ್ಲೀಷ್ ಉಪನ್ಯಾಸಕ್ಕೆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನನಗೆ ನೀವು ಹೇಳಿದಂತಹ ಮಾತು ಬಹಳ ಶಾಕ್ ಆಗಿದೆ ಮತ್ತು ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬರ್ತಾ ಇದೆ, ನಾನು ಧರ್ಮವನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ, ಆದರೆ ಈ ರೀತಿಯಾಗಿ ನಾನು ಅದನ್ನು ದೂರ ತಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಾರಾಂಶದಿಂದ ಈ ಒಂದು ರಾಜೀನಾಮೆಯನ್ನು ಪ್ರಾಂಶುಪಾಲರಿಗೆ ಕೊಟ್ಟಿದ್ದಾರೆ. ಸೊ ಇದು ಉಪನ್ಯಾಸಕ್ಕೆ ಹೇಳಿರುವಂಥ ವಿಡಿಯೋ ಕೂಡ ವೈರಲ್ ಆಗಿದೆ, ಏನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕಳೆದ 3 ವರ್ಷಗಳಿಂದ ನಾನು ಜೈನ್ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೆ, ಆದರೆ ಈ ರೀತಿ ಸಡನ್ನಾಗಿ ನಡೆದಂತಹ ಬೆಳವಣಿಗೆ ನನ್ನ ಮನಸ್ಸಿಗೆ ನೋವಾಗಿದೆ. ಸೊ ಒಂದೊಂದು ರೀತಿ ಒಂದೊಂದು ಅಭಿಪ್ರಾಯ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಇಲ್ಲ, ನಮಗೆ ಶಿಕ್ಷಣವೇ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಧರ್ಮ ಶಿಕ್ಷಣ ಎರಡೂ ಬೇಕು, ಧರ್ಮ ಕಲಿಸುತ್ತೆ, ಶಿಕ್ಷಣ ಏನು ತೆಗೆದುಕೊಳ್ಬೇಕು ಅಂತ, ಶಿಕ್ಷಣ ನಮ್ಮನ್ನು ರೂಪಿಸುತ್ತೆ, ಹೇಗೆ ನಾವು ಇರಬೇಕು, ಧರ್ಮವಾಗಿ ನಾವು ಹೇಗಿರಬೇಕು ಅಂತ, ಹೀಗೆ ಹಲವಾರು ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರೋದ್ರ ಬೆನ್ನಲ್ಲೇ ತುಮಕೂರಿನ ಜೈನ್ ಪಿ ಯು ಕಾಲೇಜಿನ ಉಪನ್ಯಾಸಕಿಯ ಈ ನಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ನನ್ನ ಹೆಸರು ಚಾಂದಿನಿ, ನಾನು 3 ವರ್ಷಗಳಿಂದ ಜೈನ್ ಪಿ ಯು ಕಾಲೇಜ್ ನಲ್ಲಿ ಅತಿಥಿ ಉಪನ್ಯಾಸ
ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ 3 ವರ್ಷಗಳಲ್ಲಿ ನನಗೆ ಏನು ತೊಂದರೆ ಆಗಲಿಲ್ಲ. ನಾನು ಆರಾಮಸೆ ವರ್ಕ್ ಮಾಡ್ತಾ ಇದ್ದೆ. ಬಟ್ ನಿನ್ನೆ ಬೆಳಿಗ್ಗೆ ನಮ್ಮ ಪ್ರಿನ್ಸಿಪಲ್ ಸರ್ ಕರೆದು ನನಗೆ ಹೇಳಿದ್ರು, ಹಿಜಾಬ್ ಅಥವಾ ಯಾವುದೇ ರಿಲಿಜಿಯಸ್ ಸಿಂಬಲ್ಸ್ ನ ವ್ಯಕ್ತಪಡಿಸದಂತೆ ರಿಪ್ರೆಸೆಂಟ್ ಮಾಡದಂತೆ ಕ್ಲಾಸ್ ಮಾಡಬೇಕು ಅಂತ ನಮಗೆ ಆರ್ಡರ್ಸ್ ಬಂದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು 3 ವರ್ಷದಿಂದ ಹಿಜಾಬ್ ಹಾಕೊಂಡು ಲೆಕ್ಚರ್ ಕೊಡ್ತಾ ಇದ್ದೀನಿ. ಸೊ ಅದು ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಆಯಿತು. ಸೊ ನಾನು ಸ್ವತಃವಾಗಿ ರಿಸೈನ್ ಮಾಡಿದ್ದೀನಿ. ಐ ಆಮ್ ನಾಟ್ ಓಕೆ ವಿತ್ ವಿತೌಟ್ ಹಿಜಾಬ್ ವರ್ಕಿಂಗ್ ಇನ್ ದಟ್ ಕಾಲೇಜ್. ಸೊ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ನಡೆದಂತಹ ಘಟನೆಗೆ ಶಿಕ್ಷಕಿ ಅದು ಉಪನ್ಯಾಸಕಿ ಚಾಂದಿನಿ ನಯಾಜ್ ಏನಿದ್ದಾರೆ ಅವರು ಹೇಳಿರುವಂತಹ ಹೇಳಿಕೆ ರಾಜ್ಯಾದ್ಯಂತ ತಾರಕಕ್ಕೇರಿರುವಂತಹ ಒಂದು ಹಿಜಾಬ್ ವಿವಾದ, ಕೇಸರಿ ಶಾಲು ಹಿಜಾಬ್ ವಿವಾದ. 3 ವರ್ಷಗಳಿಂದ ನಾನು ಹಿಜಾಬನ್ನು ಧರಿಸಿಕೊಂಡೆ ಬಂದು ಪಾಠ ಮಾಡ್ತಾ ಇದ್ದೀನಿ. ಯಾವುದೇ ತಕರಾರಿರಲಿಲ್ಲ, ಯಾವುದೇ ತೊಂದರೆ ಇರಲಿಲ್ಲ. ಆದರೆ ನಿನ್ನೆಯ ಬೆಳವಣಿಗೆ, ನಿನ್ನೆ ಪ್ರಾಂಶುಪಾಲರು ಬರ್ತಾ ಇದ್ದ ಹಾಗೇನೆ, ಇಲ್ಲ ನೀವು ಹಿಜಾಬ್ ತೆಗೆದು ಕಾಲೇಜಿಗೆ ಬರಬೇಕು, ಪಾಠ ಮಾಡಬೇಕು ಅಂತ ನನಗೆ ಹೇಳಿದಾಗ ನನಗೆ ನನ್ನ ಆತ್ಮಗೌರವಕ್ಕೆ ಚ್ಯುತಿ ಬಂದಂತೆ ನನಗೆ ಆಗಿದೆ. ನಾನು ಆ ರೀತಿ ಫೀಲ್ ಆಗಿದೆ ನನಗೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಹಾಗಾಗಿ ಗೌರವಯುತವಾಗಿಯೇ ನಾನು ಈ ಒಂದು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಈ ರಾಜೀನಾಮೆಯನ್ನು ನೋಡ್ತಾ ಇದ್ದೀರಿ. ಆ ಪತ್ರವನ್ನು, ಆ ರಾಜೀನಾಮೆಯ ಪತ್ರವನ್ನು ಪ್ರಾಂಶುಪಾಲರಿಗೆ ತಲುಪಿಸಿದ್ದಾರೆ. ಜೈನ್ ಪಿ ಯು ಖಾಸಗಿ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕಿ ಚಾಂದಿನಿ ನಯಾಜ್. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.